ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಚಿನ್ನಿಮ ಇವಾಗ ನಿಂತ್ಕೊಳ್ಳೋದು ಕೂಡ ಕಲ್ತುಬಿಟ್ಟಿದ್ದಾಳೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ಇವತ್ತೇ ಫಸ್ಟ್ ಟೈಮ್ ಅವಳು ಈ ರೀತಿ ನಿಂತ್ಕೊಂಡಿದ್ದು, ಅಂದರೆ ಟ್ರೈ ಮಾಡ್ತಾ ಇದ್ಲು. ಫಸ್ಟ್ ಟೈಮ್ ಅವಳು ಸ್ನ್ಯಾಕ್ಸ್ ಪ್ಯಾಕೆಟ್ ನೋಡಿಬಿಟ್ಟು ನಿಂತ್ಕೊಂಡ್ಳು. ಅದು ಖುಷಿ ಆಯ್ತು ನನಗೆ. ಅದಕ್ಕಾಗಿ ನಿಮಗೋಸ್ಕರ ಅಂತ ಹೇಳಿ ಈ ಕ್ಲಿಪ್ನ ಶೂಟ್ ಮಾಡಿಟ್ಟಿದ್ದೆ. ಆದ್ಯಂತಗೆ ಈ ರೀತಿ ನಿಂತ್ಕೊಳ್ಳೋಕ್ಕೆ ಬರುತ್ತೆ, ಆದರೆ ನಿಂತ್ಕೊಂಡ್ಬಿಟ್ಟು ಸೈಡಿಗೆ ಹೋಗೋಕ್ಕಾಗೋದಿಲ್ಲ, ಇನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಅದು ಕೂಡ ಕಲಿತಾಳೆ. ನಮ್ಮ ಸಿನಿಮಾ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಾ ಅಂತ ಅನ್ನಿಸ್ತಾ ಇದೆ. ಸೊ ನನಗಿನ್ನೂ ಏನು 3 ಮಂತ್ಸು 4 ಮಂತ್ಸು ಆ ಥರ ಅನ್ನಿಸ್ತಾ ಇದೆ. ಖುಷಿಯಾಗತ್ತೆ ಇವಳನ್ನು ನೋಡಿದ್ರೆ. ಆ್ಯಂಡ್ ನನ್ನ ಟೈಮ್ ಹೇಗೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಫಸ್ಟಿಗೆ ನಾವಿಬ್ಬರೇ ಇರ್ತಾ ಇದ್ವಲ್ಲ, ತುಂಬ ಬೋರ್ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನನಗೆ ಆ ಟೈಮೇ ಸಾಕಾಗ್ತಾ ಇಲ್ಲ, ನನಗೆ ಬೋರು ಅಂತ ಊಹೆ ಮಾಡೋಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ. ಇಲ್ಲಿ ನೋಡಿ, ಅವಳು ಸೋಫಾ ಕೂಡ ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಂದರೆ ಅವಳು ತುಂಬಾ ಬೇಗನೆ ಕಲಿತಾಳೆ, ಅಷ್ಟೊಂದು ಹುಷಾರಿದ್ದಾಳೆ ಅವಳು. ಫ್ರೆಂಡ್ಸ್, ಇನ್ನೇನು ಚಳಿಗಾಲ ಬಂತಲ್ವಾ. ಚಳಿಗಾಲ ಬಂದರೆ ತುಟಿ ಡ್ರೈ ಆಗುತ್ತೆ, ತುಟಿ ಮೇಲಿರ್ತಕ್ಕಂಥ ಸ್ಕಿನ್ ಬಂದುಬಿಟ್ಟು ತುಂಬ ಥಿನ್ ಆಗಿರುತ್ತೆ. ಸೊ ನಾವು ಒಂದು ಬೆಸ್ಟ್ ಲಿಪ್ ಬಾಮನ್ನು ಯೂಸ್ ಮಾಡಿಬಿಟ್ಟು ನಮ್ಮ ತುಟಿಗಳನ್ನು ಕೇರ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಮಮಾ ಅರ್ತ್ ಅವರ ಟಿಂಟೆಡ್ ಲಿಪ್ ಬಾಮ್ಸ್. ಇದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ, 100% ನ್ಯಾಚುರಲ್ ಮತ್ತು ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ. ಹಾಗೆ ಇದು ಡೈಲಿ ಯೂಸ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, 12 ಅವರ್ಸ್ವರೆಗೂ ಮಾಯಿಶ್ಚರೈಸಿಂಗ್ ಕೊಡುತ್ತೆ. ಇದು ನಿಮಗೆ 5 ನ್ಯಾಚುರಲ್ ಶೇಡ್ಸ್ಗಳು ಸಿಗುತ್ತೆ, ನೀವು ಯಾವ್ದು ಬೇಕಾದರೂ ಕೂಡ ತೊಗೊಬೋದು. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ, ಕ್ರುಯಾಲಿಟಿ ಫ್ರೀ, ವೀಗನ್. ಇಲ್ಲಿ ನೋಡಿ, ಇದು ಸ್ಮಚ್ ಪ್ರೂಫ್ ಕೂಡ ಆಗಿದೆ. ಇದನ್ನು ವಿಟಮಿನ್ ಇ, ಕೊಕೊನಟ್ ಆಯಿಲ್ ಹಾಗೆ ಶಿಯಾ ಬಟರ್ನ ಬಳಸಿ ತಯಾರಿಸಿರ್ತಾರೆ. ನನಗೆ ತುಂಬ ಇಷ್ಟ ಆಯ್ತಿದ್ದು, ಯಾಕೆಂದ್ರೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀವಲ್ಲ, ಅದೇನು ಬೇಕಾಗೋದಿಲ್ಲ ಲಿಪ್ ಬಾಮ್. ಅದು ಅಲ್ಲದೆ ಚಳಿಗಾಲದಲ್ಲಿ ಲಿಪ್ಸ್ ಎಲ್ಲ ಡ್ರೈ ಆಗುತ್ತಲ್ವಾ, ಸೊ ಕಂಪಲ್ಸರಿಯಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಈ ಥರ ಇದೆ. ನಾನು ಇದನ್ನು 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ, ತುಂಬಾ ಸಾಫ್ಟ್ ಅನಿಸುತ್ತೆ ಲಿಪ್ಸ್. ಫ್ರೆಂಡ್ಸ್, ನೀವು ಕೂಡ ಈ ಲಿಪ್ ಬಾಮ್ನ ತೊಗೋಬೇಕು ಅಂದರೆ ನೀವು ಇದರಲ್ಲಿ ಎಲ್ಲ ತೊಗೋಬೇಕಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೋಡಿ ತೊಗೊಳ್ಳಿ. ಆ್ಯಂಡ್ ತೊಗೋಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್, ನೈಕಾನಲ್ಲಿ ಸಿಗುತ್ತೆ, ಹಾಗೆ ಮಮಾ ಅರ್ತ್ನವರ ವೆಬ್ಸೈಟ್ ಮತ್ತು ಆ್ಯಪ್ನಲ್ಲಿ ಕೂಡ ಸಿಗುತ್ತೆ. ನಾನಿಲ್ಲಿ ಒಂದು ಕೋಡ್ ಕೊಟ್ಟಿದ್ದೀನಲ್ವಾ, Maya2021 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಮಾ ಅರ್ತ್ನವರು ಅವರ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ, ಅದರಲ್ಲಿ ನೀವು ಹೋಗಿಬಿಟ್ಟು ನೋಡಿದ್ರೆ ಹೊಸದಾಗಿ ಬಂದಿರುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಸಿಗುತ್ತೆ, ಹಾಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರೋ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಮಮಾ ಅರ್ತ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂತ ಪ್ರತಿ ಆರ್ಡರ್ ಅನ್ನು ಅವರು ನೆಡುವಂತ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಟೈಮ್ 2:00 ಆಗಿದೆ, 2:00 ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ತುಂಬಾ ಏನು ಕೆಲವೊಂದ್ಸಲ ಏನಾಗುತ್ತೆ 3:00 ಆ ತರ ಆಗ್ಬಿಡುತ್ತೆ. ಸಿನಿಮಾ ಇವತ್ತು ಸ್ವಲ್ಪ ಮಲ್ಕೊಂಡಿದ್ದಾಳೆ, ಹಾಗಾಗಿ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಹಾಗೆ ಕೆಲವರು ಹೇಳ್ತಾ ಇದ್ರಿ, ಏನು ಶರಣ್ ತುಂಬ ದಪ್ಪ ಆಗಿಬಿಟ್ಟಿದ್ದೀರಾ ನೀವು ಅಂತ. ಹೌದು, ದಪ್ಪ ಆಗಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆನೆ. ಸೊ ಇವತ್ತು ಅದ್ರ ಬಗ್ಗೆನೇ ಹೇಳ್ತೀನಿ. ದಪ್ಪ ಹೆಂಗಾದೆ ಅಂದರೆ, ನಾನು ಡೆಲಿವರಿ ಆದಮೇಲೆ ಚೆನ್ನಾಗಿ ಡಯಟ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ, ಡಯಟ್ ಮಾಡೋದು, ಎಕ್ಸಸೈಸ್ ಎಲ್ಲ ಮಾಡೋದು, ಅದೆಲ್ಲ ಮಾಡ್ತಾ ಇದ್ದೆ. ಸೊ ರೀಸೆಂಟಾಗಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಹೋದ್ರಲ್ವಾ ಮನೆಗೆ, ಸೊ ಅವಾಗಿಂದ ಸ್ವಲ್ಪ ಏನು ಎಲ್ಲ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿಬಿಡ್ತು. ಅಲ್ಲ, ಅವಾಗಿಂದಾನೆ ಅಲ್ವಾ ದಪ್ಪ ಆಗಿದ್ದೆ ನಾನು. ರಾಜು ಸಣ್ಣ ಆಗಿಬಿಟ್ಟಿದ್ದಾರೆ, ನಾನು ದಪ್ಪ ಆಗಿದ್ದೀನಿ. ಅದಿಂಗೆ ಅಂದ್ರೆ ಅದೇನಾಯ್ತು ಗೊತ್ತಾ, ಸೊ ಅವ್ರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ವೆರೈಟಿ ವೆರೈಟಿ ಮಾಡೋದು. ಅವ್ರು ಕೂಡ ಅದು ಸ್ವೀಟ್ಸ್ ಎಲ್ಲ ಸಾಕಷ್ಟು ತಗೊಂಬಂದಿದ್ರು. ಆ್ಯಂಡ್ ಅವ್ರು ಕೂಡ ಬೇರೆ ಬೇರೆ ಅಡಿಗೆಗಳೆಲ್ಲ ಮಾಡೋದು. ಆ ಥರ ಏನಾಗ್ಬಿಡ್ತು, ಎಲ್ಲ ತಿಂದು 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 ಏನು ಎಕ್ಸಸೈಸ್ ಇಲ್ಲ, ಒಳ್ಳೆ ಡಯಟ್ ಫಾಲೋ ಮಾಡೋದಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ಡಯಟಿಷಿಯನ್ ಹೇಳೋದು ಒಂದು ಕೂಡ ಫಾಲೋ ಮಾಡ್ತಾ ಇಲ್ಲ ಈಗ ನಾನು. ಸೊ ಅದೇ ಬೇಜಾರಾಗತ್ತೆ. ಸೊ ಇನ್ನು ನೆಕ್ಸ್ಟು ಡಯಟ್ ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ.
ನಾನು ಮೈನಾಗಿ ಏನಂದ್ರೆ ಸೊ ಐದು ಬಿಳಿದೇವ ಅಂತ ಹೇಳ್ತಾರೆ ಸೊ ಐದು ಬಿಳಿದೇವ ಅಂತ ಹೇಳ್ತಾರೆ ಅದನ್ನ ಅದನ್ನೆಲ್ಲದನ್ನ ಫಾಲೋ ಮಾಡ್ತಿದ್ದೇನೆ ಅದಕ್ಕೆ ಇಷ್ಟಪ್ಪ ಆಗ್ತಾ ಇರೋದು ಐದು ಬಿಳಿದೇವ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೀವು ಕೂಡ ಅದು ಮಾಡ್ತಾ ಇದ್ರೆ ಹಿಂದೆ ಸ್ಟಾಪ್ ಮಾಡಿ ಅದಷ್ಟು ಸ್ಟಾಪ್ ಮಾಡೋಕ್ಕಾಗಲ್ಲ ಸಡನ್ನಾಗಿ ಅದಷ್ಟು ಕಡಿಮೆ ಮಾಡ್ತಾ ಬನ್ನಿ ಐದು ಅಂದರೆ ಒಂದು ಮೇಯ್ನ್ ರೈಸ್ ಆ ರೈಸ್ ಚೆನ್ನಾಗಿ ತಿಂತೀನಿ ನನಗೆ ರೈಸ್ ಇಲ್ಲ ಅಂದರೆ ಆಗ್ತಾನೆ ಇಲ್ಲ ನೈಟ್ ಚಪಾತಿ ಮಾಡ್ತೀನಿ ಬಟ್ ರೈಸ್ ತಿನ್ನಬೇಕು ಅಂತ ಅನ್ಸುತ್ತೆ ಸೊ ನೀವು ಹೆವಿ ವರ್ಕ್ ಮಾಡೋರಾದ್ರೆ ಹೆವಿ ಹಾರ್ಡ್ ವರ್ಕ್ ರೈಸ್ ತಿಂದರೆ ಒಳ್ಳೇದು ಹೌದು ಬಟ್ ನಾನೇನು ಮನೇಲೇ ಇರ್ತೀನಿ ಇಲ್ಲಿ ಹೆವಿ ವರ್ಕ್ ಮಾಡ್ತೀನಿ ಅಷ್ಟೇನು ಹೆವಿ ವರ್ಕ್ ಇರಲ್ಲ ನಂದು ರೈಸ್ ಒಂದು ನೆಕ್ಸ್ಟು ಶುಗರ್ ಈ ಡೆಲಿವರಿ ಆದಾಗಿಂದ ಸ್ವೀಟ್ ಸಿಕ್ಕಾಪಡೆ ತಿಂತಾ ಇದ್ದೀನಿ ಶುಗರ್ ಜಾಸ್ತಿ ತಿನ್ಬೇಕಂತ ಅನ್ಸುತ್ತೆ ಸೊ ಕಾಫಿಗೆ ಸ್ವಲ್ಪ ಜಾಸ್ತಿನೇ ಶುಗರ್ ಹಾಕ್ಕೊಂಡು ತಿಂತೀನಿ ಆತರ ಸ್ವೀಟ್ ಟೂತ್ ಸ್ವೀಟ್ ಟೂತ್ ಸಕ್ಕರೆ ಆ್ಯಂಡ್ ಮೈದಾ ಮೈದಾ ಸ್ವಲ್ಪ ಪರವಾಗಿಲ್ಲ ಮೈದಾ ಆವಾಗವಾಗ ಮೈದಾ ತಿಂತೀನಿ ಆ್ಯಂಡ್ ಅದಾದ ನಂತರ ಏನು ಇನ್ನೇನು ಹೇಳ್ತಾರೆ ಸಾಲ್ಟ್ ಸಾಲ್ಟ್ ಮೇನ್ ಸಾಲ್ಟ್ ನನ್ನ ಫೇವ್ರೆಟ್ ಸಾಲ್ಟ್ ಸಾಲ್ಟ್ ಎಲ್ಲದರಲ್ಲೂ ಸಾಲ್ಟ್ ಜಾಸ್ತಿ ಆಗಿರ್ಬೇಕು ನನಗೆ ಸೊ ಸಾಲ್ಟ್ ಜಾಸ್ತಿ ತಿಂತೀನಿ ಅದಾದ ನಂತರ ಇನ್ನು ಲಾಸ್ಟ್ನೇದಾಗಿ ಹಾಲು ಸೊ ಹಾಲು ಡೈರಿ ಪ್ರಾಡಕ್ಟ್ಸ್ ಹಾಂ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಸೊ ಇದೆಲ್ಲ ಜಾಸ್ತಿಯಾಗಿ ತಗೋತಾ ಇದ್ದೀನಿ ನನಗೆ ಪನ್ನೀರ್ ಇದೆಲ್ಲ ಜಾಸ್ತಿ ಇಷ್ಟ ಪನ್ನೀರ್ ಚೀಸ್ ಅಂದರೆ ಸ್ವಲ್ಪ ತಿಂದರೆ ಓಕೆ ಅದನ್ನ ಸ್ವಲ್ಪ ಜಾಸ್ತಿ ತಿಂತಾ ಇದ್ದೀನಿ ಬಾಡಿಗೆ ಡೇಂಜರ್ ಸ್ವಲ್ಪ ಎಲ್ಲ ನಾನು ಸ್ವಲ್ಪ ಚೀಸ್ ಬ್ರೆಡ್ ಮೇಲೆ ಚೀಸ್ ಸ್ವಲ್ಪ ಹಾಕೋತೀವಲ್ವ ನಾವು ನಾನು ಅದನ್ನ ಡಬಲ್ ಹಾಕೋತಾ ಇದ್ದೀನಿ ಅಷ್ಟೇನಿಲ್ಲ ಸೊ ಇದಿಷ್ಟು ಐದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಇದನ್ನು ಬಿಳಿ ದೇವುಗಳು ಅಂತ ಹೇಳಿ ಕರೀತಾರೆ ಸುಮ್ಮನೆ ಎಕ್ಸಾಂಪಲ್ನ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅಂದರೆ ರೈಸ್ ಮಿಲ್ಕ್ ಮೈದಾ ಶುಗರ್ ಸಾಲ್ಟ್ ಇವ ಐದನ್ನ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ನಾವು ಆರಾಮಾಗಿ ಡಯಟ್ ಮಾಡ್ದಂಗೆ ಏನು ನಮ್ಮ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಇತ್ತು ಅಂದ್ರೆ ಇದನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲ ನಿಮ್ಗೆ ಫ್ಯಾಟ್ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದ್ರೆ ಆಯಿಲ್ ಐಟಮ್ ಆಯಿಲಿ ಫುಡ್ ಅದನ್ನ ಕಡಿಮೆ ಮಾಡ್ಬೇಕಾಗುತ್ತೆ ಹೌದು ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದ್ರೆ ಅದ್ರ ನಂಗೇನು ಕೊಲೆಸ್ಟ್ರಾಲ್ ಏನು ಇಲ್ಲ ಕೊಲೆಸ್ಟ್ರಾಲ್ ಇದೆಯಾ ನನಗೆ ಇಲ್ಲ ಇಲ್ಲ ಸ್ವಲ್ಪ ಏನು ಸ್ವಲ್ಪ ವೆಯ್ಟ್ ಜಾಸ್ತಿ ಫ್ಯಾಟ್ ಸ್ವಲ್ಪ ಇದೆ ಅಷ್ಟೇ ಬಾಡಿ ಫ್ಯಾಟ್ ಜಾಸ್ತಿ ಇಲ್ಲ ನನಗೆ ಸ್ವಲ್ಪ ಹೊಟ್ಟೆ ಬಂದ್ಬಿಟ್ಟಿದೆ ಸೊ ಇದನ್ನು ಕರಗಿಸ್ಬೇಕು ಇವಾಗ ಈಗ ನಾನು ಅಲ್ಲಿ ಏನು ಡೈಟಿಷನ್ಗೆ ದುಡ್ಡು ಕಟ್ಟಿದ್ದೇನೆ ಅದಕ್ಕಾದರೂ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ನನ್ನ ದುಡ್ಡು ಲಾಸ್ ಆಗ್ಬಿಡಂತಲ್ಲಿ ಸೊ ನಾಳೆಯಿಂದ ಕಂಪಲ್ಸರಿಯಾಗಿ ಮಾಡ್ತೀನಿ ಸೊ ನಾಳೆ ಅಲ್ಲ ಇವತ್ತಿಂದನೇ ಮಾಡ್ತೀನಿ ಓಕೆನಾ ಆ್ಯಂಡ್ ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಮಾಡಿದ್ದೀನಿ ಚಿಕನ್ ನಾನು ಮಸಾಲೆ ಏನೂ ಹಾಕಲ್ಲ ಜಾಸ್ತಿ ಸಿಂಪಲಾಗಿ ಮನೇಲೇ ಪ್ರಿಪೇರ್ ಮಾಡಿರೋಂಥ ಮಸಾಲೆ ಹಾಕಿ ಮಾಡ್ತೀನಿ ಕೊಬ್ಬರಿ ಇದೆಲ್ಲ ಹಾಕೋದಿಲ್ಲ ಸೊ ಇದು ಜಾಸ್ತಿ ಮಸಾಲೆ ಕೂಡ ತೊಗೋಬಾರ್ದು ರೈಸ್ ಮಾಡಿದ್ದೀನಿ ಆ್ಯಂಡ್ ಚಿನ್ನಿ ಮಾಗೆ ಇವತ್ತು ಅಂದರೆ ಅವಳು ಎದ್ದೊಳ್ಳೋದಕ್ಕಿಂತ ಮುಂಚೆನೇ ಮಾಡಿಟ್ಬಿಡ್ಬೇಕು ಈಗ ಅವಳಿಗೊಂದು ಸಪ್ರೇಟಾಗಿ ಮಾಡ್ಕೋಬೇಕು ನಾನು ಅದಕ್ಕೆ ಅವಳು ಎದ್ದೊಳ್ಳೋದು ಮುಂಚೆನೇ ಮಾಡಿಟ್ಬಿಡ್ತೀನಿ ಮಲಗಿದ್ದಾಳೆ ಇನ್ನೂ ಮಧ್ಯಾಹ್ನ ಊಟ ಮಾಡಿಸಿಲ್ಲ ಅವಳಿಗೆ ಸೊ ಬೆಳಗ್ಗೆನೆ ಅವಳಿಗೆ ಏನು ಮೊಸರು ತಿನ್ನಿಸಿದ್ದೆ ಹಂಗಂಗೆ ಮಲ್ಕೊಂಡಿದ್ದಾಳೆ ಕೆಲವ್ರು ಕೇಳ್ತಾ ಇರ್ತಾರೆ ಮೊಸರು ತಿನ್ನಿಸ್ಬೋದಾ ಮಕ್ಕಳಿಗೆ ನೆಗಡಿ ಆಗಿಬಿಡತ್ತೆ ಅಂತ ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಕೊಡಬೇಕು ಅದೆಲ್ಲ ಕ್ಯಾಲ್ಶಿಯಂ ಮಗುಗೆ ಸಿಗುತ್ತೆ ಇನ್ನೇನು ಹಲ್ ಬರೋ ಟೈಮ್ನಲ್ಲಲ್ವಾ ಕ್ಯಾಲ್ಶಿಯಂ ಎಲ್ಲ ತುಂಬ ಇಂಪಾರ್ಟೆಂಟ್ ಕ್ಯಾಲ್ಶಿಯಂಗೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ರೆಸಿಪಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಸೊ ಇದೆಲ್ಲ ಕ್ಯಾಲ್ಶಿಯಮ್ಮು ಇಮ್ಯುನಿಟಿ ಎಲ್ಲ ಜಾಸ್ತಿ ಆಗುತ್ತೆ ಸೊ ಈ ಥರ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಮತ್ತು ಎಳ್ನೀರು ಅದೆಲ್ಲ ನಾನು ಚೆನ್ನಾಗೇ ಕೊಡ್ತೀನಿ ಅವಳಿಗೆ ಇದುವರೆಗೂ ಒಂದ್ಸಲೇನೂ ಕೂಡ ನೆಗಡಿ ಆಗಿಲ್ಲ ನನಗೂ ಕೂಡ ನೆಗಡಿ ಆಗಿಲ್ಲ ಫ್ರೆಂಡ್ಸ್ ನಾನು ಚಿನಿಮಾಗೆ ಅವಾಗವಾಗ ಮೊಸರು ಕೊಡ್ತೀನಿ ಇಲ್ಲಾಂತ ಹೇಳಿದ್ರೆ ಈ ಥರ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಯೋಗರ್ಟ್ ಅಂತ ಹೇಳಿಬಿಟ್ಟು ಸೊ ಇದನ್ನು ತರಿಸ್ಕೋತೀನಿ ಇಲ್ಲಾಂತ ಹೇಳಿದ್ರೆ ನಾನು ಕೆಲವೊಂದ್ಸಲ ಮನೇಲೇ ಮಾಡ್ತೀನಿ ಆ ರೆಸಿಪಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಏನಂದರೆ ಸ್ವಲ್ಪ ಮೊಸರುಗಿಂತ ಗಟ್ಟಿಯಾಗಿರುತ್ತೆ ಒಂದು ಯಾವ ಥರ ಇರುತ್ತೆ ಅಂದರೆ ನಾವು ಏನು ಪುಡಿಂಗ್ ಎಲ್ಲ ಮಾಡ್ತೀವಲ್ವ ಸೊ ಥರ ಗಟ್ಟಿಯಾಗಿರುತ್ತೆ ಅದು ಕೊಡೋದ್ರಿಂದ ತುಂಬ ಒಳ್ಳೆಯದು ಇದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮಗುಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಆ್ಯಂಡ್ ದೊಡ್ಡವರು ಕೂಡ ತಿನ್ಬೋದು ತುಂಬ ಒಳ್ಳೆಯದು ಅದಕ್ಕಾಗಿ ಇದನ್ನು ಒಂದು ಎರಡು ಟೇಬಲ್ ಸ್ಪೂನ್ ತಿನ್ನಿಸ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ನಾನು ಮನೇಲಿ ಕೂಡ ಮಾಡಿದ್ದೀನಿ ಇನ್ನೊಂದು ಸಲ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಗಟ್ಟಿ ಇರುತ್ತೆ ಮೊಸರು ಥರನೇ ಇರುತ್ತೆ ನಮಗೆ ನಾರ್ಮಲಾಗಿ
ಬಟ್ ಏನಪ್ಪ ಅಂದರೆ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ, ಮೊಸರು ತಿನ್ನಲಿಕ್ಕೂ ಇದು ತಿನ್ನಲಿಕ್ಕೂ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಯಾಕಂದ್ರೆ ಮೊಸರಿನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾನೇ ಬೇರೆ, ಯೋಗರ್ಟ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ. ಹೌದು, ಅದಕ್ಕಾಗಿ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನೀವು ಮನೇಲಿ ಮಾಡ್ಕೊಳ್ಳೋದೇ ಒಳ್ಳೆಯದು, ಯಾಕೆಂದರೆ ಇದು ಒಂದು ಚಿಕ್ಕ ಡಬ್ಬಿ 50 ರುಪೀಸ್, ಅದನ್ನೇ ನಾವು ಮನೇಲಿ ಮಾಡ್ಕೊಂಡ್ರೆ ನಮಗೆ ಎಷ್ಟೊಂದಾಗುತ್ತೆ, ಅದು 100 ರುಪೀಸ್ ಆಗುತ್ತದೆ. ಅಷ್ಟೊಂದು ಹೊರಗಡೆ ತರಬೇಕಂದ್ರೆ ತೋರಿಸ್ತೀನಿ ನಾನು ನೆಕ್ಸ್ಟ್ ರೆಸಿಪಿ ಹೇಗೆ ಮಾಡಬೇಕು ಅಂತ. ಇನ್ನೇನು ನನ್ನ ಮಗಳು ಎದ್ದೊಳ್ಳೋ ಟೈಮ್ ಆಯಿತು, ಅವಳಿಗೆ ಎಬ್ಬಿಸ್ಬಿಟ್ಟು ಸ್ವಲ್ಪ ತಿನ್ನಿಸ್ಬೇಕು ಏನಾದರೂ. ಫ್ರೆಂಡ್ಸ್, ನಾನು ಇವಳಿಗೆ ಎಷ್ಟೊಂದು ಟಾಯ್ಸ್ ತೊಗೊಂಬಂದಿದ್ದೀನಿ, ಅವಳಿಗೆ ಯಾವ ಟಾಯ್ ಇಷ್ಟ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೇಗೆಂದರೆ ಯಾವುದು ಕೂಡ ಒಂದು 10 ನಿಮಿಷನೂ ಇಟ್ಕೊಳೋದಿಲ್ಲ ಅವಳು. ಸಿನಿಮಾ, ಮೊನ್ನೆ ಒಂದು ಹೊಸ ಟಾಯ್ ತಂದೆ ನೋಡಿ, ಇದೊಂದು ತೊಗೊಂಬಂದಿದ್ದೀವಿ. ಇನ್ನೂ ಫುಲ್ ಹಾಕಿಲ್ಲ ಸೆಟ್ಟು, ಹಾಕಿ ತೋರಿಸ್ಬೇಕು. ಮತ್ತೆ ಇದು ಒಂದು ಟಾಯ್ಸ್ ತಗೊಂಬಂದಿದ್ದೀವಿ. ತಗಲೇಲಿ ಬಲ್ಲೇಲಿ ಇಷ್ಟ ಆಯ್ತಾರಲ್ಲಿ ನಿನಗೆ ಬಾಯಿ. ಸಿನಿಮಾ ಇದು ಒಂದು. ಸೊ ಅದಕ್ಕೆ ಇವಳಿಗೆ ಯಾವುದು ಇಷ್ಟನೇ ಆಗ್ತಾ ಇಲ್ಲ, ಇಷ್ಟ ಆಗತ್ತೆ ಸ್ವಲ್ಪ ಹೊತ್ತು ಮಾತ್ರ. ಅದಕ್ಕಾಗಿ ಈ ಸಲ ಟಾಯ್ ಶಾಪಿಗೆ ಕರ್ಕೊಂಡೋಗಿ ಅಲ್ಲಿ ಯಾವುದು ಇಟ್ಕೋತಿ ಅದನ್ನೇ ಕೊಡಿಸ್ತೀನಿ. ಹಾ ಏನ ಬಾಯಿಲಿ ಸಿನಿಮಾ 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 ಲೈಕ ಸಿನಿಮಾ ಗಲಾಟೆ ಮಾಡ್ತಿದ್ದಾಳೆ. ಬಾಯಲ್ಲಿ ಬಾಯಲ್ಲಿ ಬಾ ಲೈಕ ಲೈಕ ಸಿನಿಮಾ ಗಲಾಟೆ ಮಾಡ್ತಿದ್ದಾಳೆ. ಬಾಯಲ್ಲಿ ಬಾಯಲ್ಲಿ ಗಲಾಟೆ ಮಾಡ್ತಿದ್ದಾಳೆ. ಲೈಕ ನೋಡಿ, ಮೊನ್ನೆ ಇದು ಒಂದು ಟಾಯ್ ತಗೊಂಬಂದಿದ್ದೆ, ಇದನ್ನು ತೋರಿಸ್ತಿಲ್ಲ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಫ್ಟ್ ಟಾಯ್. ಫಸ್ಟ್ 1-2 ಡೇಸ್ ಇಟ್ಕೊಂಡ್ಳು, ಆಮೇಲೆ ಇವಾಗ ಬೇಡ ಅಂತೆ. ನನಗೇನು ಒಳ್ಳೆ ಆಫರಲ್ಲಿತ್ತು ಅಂತೇಳಿ ತೊಗೊಂಡೆ. ಬಟ್ ಇವು ಮಾರ್ಕೆಟಲ್ಲಿ ಏನು ರೇಟ್ ಇದೆಪ್ಪ, ಇದು ಬೇಡ ನಿನಗೆ. ಹಾಂ ಬೇಡ ಬೇಕಾ? ಇನ್ನು ಯಾವ ಟೈಪ್ ಬೇಕು ನಿನಗೆ ಸಿನಿಮಾ? ಓಯ್ ಯಾವ ಟೈಪ್ ಬೇಕು ನಿಂಗೆ ಇನ್ನು? ಹಾಂ ಎಲ್ಲದನ್ನ ಹೊಡೆದು ಹೊಡೆದು ಹೊಡೆಸ್ಬಿಡ್ತಾಳೆ. ಏನದು? ಹಾಂ ಹಾಂ ಮೂತೋಟ ಇಟ್ಟು ಹೊಡ್ತದೆ. ಏನದ ಹಂಗ ಬಿಸಾಕದ? ಹಾ ಸಿನಿಮಾ ಇದು ಇದು ಚೆನ್ನಾಗಿತ್ತು ನೋಡಿ. ಇದು ಬೇಡ. ಡಕ್ಕಲ್ಲಿ ಡಕ್ 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 ಬೇಡ. ಅವಳು ಇದಂತೂ ಇದನ್ನ ಹೊಡೆದು 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 ಇದು ಈಗ ಕೆಲಸನೇ ಮಾಡ್ತಾ ಇಲ್ಲ, ಸತ್ತೋಗ್ಬಿಟ್ಟಿದೆ. ಫ್ರೆಂಡ್ಸ್, ಈಗ ತಾನೇ ಊಟ ಮುಗೀತು. ನಾನು ಅವತ್ತು ಸಿನಿಮಾಗೆ ಕಿವಿ ಓಲೆ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ. ಕೆಲವ್ರು ಕೇಳ್ತಾ ಇದ್ರಿ ಯಾವ ಥರ ತೊಗೊಂಡಿದ್ದೀರಾ ಅಂತ. ನಾನು ಚಿಕ್ಕದು ತೊಗೊಂಡಿದ್ದೀನಿ, ತುಂಬ ಚಿಕ್ಕದು ತೊಗೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ತೊಗೋತೀನಿ ಅವಳಿಗೆ, ಸದ್ಯಕ್ಕೆ ಇದಿರಲಿ ಅಂತ ಕೊಡ್ತೀನಿ ಕೊಡ್ತೀನಿ. ಓ ಚಿನ್ನ ಕುಚ್ಚಲೇ. ಸೊ ಈ ಥರ ತರಿಸ್ಕೊಂಡಿದ್ದೀನಿ. ಇದು ಟ್ರಯಾಂಗಲ್ ಶೇಪ್ ಇದೆ, ಮಧ್ಯದಲ್ಲಿ ಸ್ಟೋನ್ ಬಂದಿದೆ, ಸುತ್ತ ಟ್ರಯಾಂಗಲ್ ಇದೆ, ಚೆನ್ನಾಗಿದೆ. ಸೊ ಇದರಲ್ಲೇ ಸ್ಕ್ವೇರ್ ಇತ್ತು, ಬಟ್ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇವಳಿಗೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಹೇಳಬೇಕು ಅಂದರೆ ತುಂಬ ಸ್ವಲ್ಪ ದೊಡ್ಡ ದೊಡ್ಡದಿತ್ತು, ನಾನೇ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿ ತೊಗೊಂಡಿಲ್ಲ. 1 ಇಯರ್ ಆದಮೇಲೆ ಇನ್ನು ಸ್ವಲ್ಪ ದೊಡ್ಡದು ತಗೋತೀನಿ ನಾನು. ಇಲ್ಲಿ ನೋಡೋಣ, ಯಾವಾಗಾದರೂ ಹೋಗಿ ಇಲ್ಲೇ ಕಿವಿ ಚುಚ್ಚಿಸ್ಕೊಂಡು ಬರೋಣ ಅನ್ಕೊಂಡಿದ್ದೀನಿ. ಅಂದ ಹಾಗೆ ನಾವು ಶ್ರೇಯ ಅವ್ರ ಮನೆಗೆ ಹೋಗಿದ್ವಲ್ವಾ, ಶ್ರೇಯ ಸಿನಿಮಾಗೆ ಅಂಥೇಳಿ ಒಂದು ಡ್ರೆಸ್ ತೊಗೊಂಬಂದಿಟ್ಟಿದ್ದಾಳೆ. ಪೀಚ್ ಕಲರ್ನಲ್ಲಿದೆ ಅದು, ಒಂಥರ ಚೆನ್ನಾಗಿದೆ ಬಿಡಿ. ಅದು ಈ ಡ್ರೆಸ್ಗಳು ಬಿಡಲ್ಲ ನೀನು, ಚೆನ್ನಾಗಿದೆಲ್ಲ ಸಿನಿಮಾಗೆ ಸೂಪರ್ ಇರುತ್ತೆ. ಏನದ ಯಾವ್ದು ನೋಡಿದ್ರೆ ಅದು ಬೇಕು, ಅದು ಇಷ್ಟೊ ತನಕ ಅದನ್ನ ಇಟ್ಕೊಂಡಿದ್ದು, ಎಲ್ಲಿ ಬೀಳ್ತಾಳೆ ಅಂತ ಭಯ. ಈಗ ಇದ್ಬೇಕಂತ ಮಾ ಪಿಲ್ಲ ಬಡ್ತದೆ ನಿಮಗೆ ಈ ಥರ ಇದೆ. ಆ್ಯಂಡ್ ಇದು ಆನ್ಲೈನಲ್ಲಿ ಸಿಗುತ್ತೆ, ಸೇಮ್ ಇದೇ ಥರ ನೋಡಿದ್ದೀನಿ ನಾನು ಆನ್ಲೈನಲ್ಲಿ. ಚೆನ್ನಾಗಿದೆ, ಸ್ವಲ್ಪ ದೊಡ್ಡ ಸೈಜ್ ಇದೆ, ಆರಾಮಾಗಿ ಸ್ವಲ್ಪ ದೊಡ್ಡವಳು ಆದಮೇಲೆ ಕೂಡ ಹಾಕ್ಬೋದು. ಆ್ಯಂಡ್ ಇದಕ್ಕೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೊಗೊಂಬಂದಾಳೆ. ಸಿನಿಮಾ ಹತ್ರ ಈ ಥರದ್ದು ಇದೆ ಅವಳಿಗೆ, ಇನ್ನೂ ಇನ್ನೂ ಸ್ವಲ್ಪ ಕೂದಲು ಬರಬೇಕು ಅವಳಿಗೆ. ಹಾಕೋಣ ಸಿನಿಮಾ ನಿನಗೆ
ಕುತ್ಕೊಳ್ಳೆ ಒಂದ್ ಕಡೆ ಅಲ್ಲಿ 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 ಡ್ಯಾಡಿಗೆ ತೋರಿಸಲಿ ಬಾಂದ ಚೆನ್ನಾಗಿದ್ದಾನ ಇನ್ನೂ ಸ್ವಲ್ಪ ಕೂದಲು ಬರಬೇಕು ಬರ್ತಾ ಇದೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿದ್ರೆ ಇನ್ನು ಸ್ವಲ್ಪ ಇನ್ನೊಂದು 3 ಮಂತ್ಸ್ಗೆಲ್ಲ 1 ಇಯರ್ಗೆಲ್ಲ ಚೆನ್ನಾಗಿ ಬರ್ತದೆ ಚಿನ್ಮಾ ಚಿನ್ಮಾ ಅಲ್ಲಿ ಹಾಯ್ ಹಾಯ್ ಹೇಳು ಹಾಯ್ 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 ಅಳೆ ಏನೇನೋ ಕಲ್ತು ಬಿಟ್ಟಿದ್ದಾಳೆ ಈಗ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಯಾರಿಗಾದ್ರೂ ಕರಿಬೇಕಂದ್ರೆ ಹಿಂಗಂತೆ ಕರಿ ಚಿನ್ಮ ಹೆಂಗ್ ಕರಿಯೋದಿನ ಹಿಂಗ ಹೆಂಗೆ ಹಿಂಗ್ ಕರಿತಾಳು ಹಾಗದು ನೆನ್ಸ್ಕೊಂಡಾಗೆಲ್ಲ ನಗು ಬರೋದು ನನಗೆ ಯಪ್ಪ ಹೆಂಗೆ ಮಕ್ಕಳೆಲ್ಲ ಎಷ್ಟು ಹುಷಾರಿರ್ತಾರೆ ಈಗಿನ ಕಾಲ ಮಕ್ಕಳಂತೂ ಅಂದರೆ ತುಂಬಾನೇ ಹುಷಾರಿದ್ದಾರೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಅವಳಿಗೆ ನೋಡಿದ್ದೆಲ್ಲ ಬೇಕಂತೇಳೆ ಓಕೆನಾ ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಬಾ ಬಾಯ್ 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 ಬಾ ಬಾಯ್ ಬಾಬಾ ಅಲ್ಲ ಅವಳು ಕರಿತಿದ್ದಾಳೆ ಬಾಬಾ ಅಂತೆ ಬಾಯ್ 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 ಮಾಡು